ಕೊಡ್ಲಾಡಿ ಗ್ರಾಮದ ಕೂಡಿಗೆ ಚಿತ್ತೇರಿ ಶ್ರೀ ಮಹಾಗಣಪತಿ ಹಾಗೂ ಶ್ರೀ ಬ್ರಹ್ಮದೇವರ ದೇವಸ್ಥಾನದ 6ನೇ ವರ್ಷದ ಪ್ರತಿಷ್ಠಾ ವರ್ಧಂತಿಯ ಅಂಗವಾಗಿ ಏಪ್ರಿಲ್ 6ರಂದು ಸಂಜೆ ವಿವಿಧ ಭಜನಾ ಮಂಡಳಿಗಳಿಂದ ಕುಣಿತ ಭಜನೆಯು ನಡೆಯಿತು. ಚಿತ್ತೇರಿ ಶ್ರೀ ಮಹಾಗಣಪತಿ ಹಾಗೂ ಶ್ರೀ ಬ್ರಹ್ಮದೇವರ ದೇವಸ್ಥಾನ ಕೂಡಿಗೆ ಕೊಡ್ಲಾಡಿ ಇಲ್ಲಿ 6ನೇ ವರ್ಷದ ಪ್ರತಿಷ್ಠಾ ವರ್ಧಂತಿ ಮಹೋತ್ಸವವು ಸಂಪನ್ನಗೊಂಡಿತು. ಬೆಳಗ್ಗೆಯಿಂದ ಸಪರಿವಾರ ಬ್ರಹ್ಮ ನಾಗದೇವರಿಗೆ, ನಂದಿಕೇಶ್ವರ ಹಾಗೂ ಸುರಿಗೇಡಿ ಹೈಗುಳಿ ದೈವಗಳಿಗೆ ಕಲಶ ಸ್ಥಾಪನೆ, ಕಲಾಹೋಮ, ಸ್ನಪನಾದಿವಾಸ ಹೋಮ, ಪಂಚಾಮೃತ ಅಭಿಷೇಕ, ಪೂರ್ವಕ ಕಲಾಭಿಷೇಕ, ಮಹಾಪೂಜೆ, ಶ್ರೀ ಮಹಾಗಣಪತಿ ದೇವರಿಗೆ ಪಂಚವಿಂಶತಿ ಕಲಶ ಸ್ಥಾಪನೆ, ಸ್ನಪನಾದಿವಾಸ ಹೋಮ ಹಾಗೂ ದ್ವಾದಶ ನಾಳಿಕೇರ ಮಹಾಗಣಪತಿ ಹೋಮ, ಮಧ್ಯಾಹ್ನ ಶ್ರೀ ಮಹಾಗಣಪತಿ ದೇವರಿಗೆ ಕಲಶಾಭಿಷೇಕ, ಮಹಾಪೂಜೆ, ತೀರ್ಥ ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ, ಸಂಜೆ ಬ್ರಹ್ಮದೇವರಿಗೆ ಶ್ರೀರಂಗ ಪೂಜೆ, ಶ್ರೀ ಮಹಾಗಣಪತಿ ದೇವರಿಗೆ ಶ್ರೀರಂಗ ಪೂಜೆ, ಬಳಿಕ ಚಿತ್ತಾರಿ ಶ್ರೀ ಮಹಾಗಣಪತಿ ಭಜನಾ ಮಂಡಳಿ ಕೂಡಿಗೆ ಕೊಡ್ಲಾಡಿ, ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ನೀರಾವಳಿ ಕೊಡ್ಲಾಡಿ, ಶ್ರೀ ತುಳಜಾ ಭವಾನಿ ಭಜನಾ ಮಂಡಳಿ ಮಾರಡಿ ಕೊಡ್ಲಾಡಿ ಇವರಿಂದ ಕುಣಿತ ಭಜನೆಯು ಜನಮನ ಸೂರೆಗೊಳ್ಳುವಂತೆ ಸಂಪನ್ನಗೊಂಡಿತು. ಎಲ್ಲ ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಅರ್ಚಕರು ಹಾಗೂ ಭಕ್ತರೊಂದ ಉಪಸ್ಥಿತರಿದ್ದು, ಪುರೋಹಿತರಾದ ಗಣೇಶ್ ಉಪಾಧ್ಯಾಯ ಇವರು ಮಾಧ್ಯಮದೊಂದಿಗೆ ಮಾಹಿತಿಗಳನ್ನು ಹಂಚಿಕೊಂಡರು. ಶ್ರೀ ಚಿತ್ತಾರೆ ಮಹಾಗಣಪತಿ ದೇವಸ್ಥಾನ ಕೂಡಿಗೆ ಕೊಡ್ಲಾಡಿ, ಇವತ್ತು ಇಲ್ಲಿಯ ವಾರ್ಷಿಕವಾದಂತಹ ವರ್ಧಂತಿ ಅಂಗವಾಗಿ ಕೆಳಗಡೆಯಲ್ಲಿ ಸಪರಿವಾರ ಬ್ರಹ್ಮಲಿಂಗೇಶ್ವರ ದೇವರು ಹಾಗೆ ನಾಗದೇವರು ಇತ್ಯಾದಿ ನಂದಿಕೇಶ್ವರ ದೈವಾದಿಗಳೆಲ್ಲ ಇದೆ. ಆ ಎಲ್ಲ ದೈವಗಳಿಗೆ ಹಾಗೆ ದೇವರಿಗೆ ಕಲಾಭಿವೃದ್ಧಿಯ ಕಾರ್ಯಕ್ರಮಗಳನ್ನೆಲ್ಲ ಮಾಡಿರುವಂಥದ್ದು. ಆನಂತರದಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಗಣಪತಿ ದೇವರಿಗೆ ಪಂಚವಿಂಶತಿ ಕಲಶ ಸ್ಥಾಪನೆ, ಹಾಗೆ ತತ್ವಪ್ರಸರವಾಗಿ ಸ್ನಾಪನಾದಿವಾಸ ಹೋಮ, ಇನ್ನು ದ್ವಾದಶ ನಾಳಿಕೇರ ಮಹಾಗಣಪತಿ ಹೋಮವನ್ನು, ಕಲಶಾಭಿಷೇಕ, ಮಹಾಪೂಜೆಯನ್ನೆಲ್ಲ ನಾವು ಆ ಗಣಪತಿ ದೇವರಿಗೆ ಸಮರ್ಪಣೆಯನ್ನು ಮಾಡಿದ್ದೇವೆ. ಹಾಗೆ ಈ ದೇವಸ್ಥಾನ 2016ರಲ್ಲಿ ಸ್ಥಾಪನೆಗೊಂಡಿರುವಂಥದ್ದು, ಪ್ರತಿಷ್ಠಾಪನೆಯಾಗಿರುವಂಥದ್ದು. ಇಲ್ಲಿ ಸಂಪರ್ಕದ ವ್ಯವಸ್ಥೆ ಎಲ್ಲ ಅಂತ ಹೇಳಿದ್ರೆ ಬಂದು ಹೋಗುವಂಥದ್ದೆಲ್ಲ ಸ್ವಲ್ಪ ಕಷ್ಟದ ಕೆಲಸ ಅಂತ ಹೇಳ್ಬೋದು. ಅಂತ ಹೇಳಿದ್ರೆ ಸರಿಯಾದಂತಹ ಮಾರ್ಗದ ವ್ಯವಸ್ಥೆಗಳೆಲ್ಲ ಇರಲಿಲ್ಲ ಮೊದಲೆಲ್ಲ. ಆದರೆ ಈಗ ಸಾಧಾರಣ ಎಲ್ಲ ಕಡೆಯೂ ಅಭಿವೃದ್ಧಿ ಆಗ್ತಾ ಇದೆ, ಅದರಲ್ಲಿ ಕಾಂಕ್ರೀಟ್ ರೋಡ್ ಎಲ್ಲ ಕಡೆ ರೋಡ್ ಆಗ್ತಾ ಇದೆ. ಹಾಗೆ ಇಲ್ಲಿಯೂ ಕೂಡ ಕೆಳಗಡೆ ಈಗ ಬ್ರಿಡ್ಜಿನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಮಳೆಗಾಲದಲ್ಲಿ ಬಂದು ಹೋಗುವಂಥದ್ದು ಪೂಜೆಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದ ಬಂದು ಹೋಗಲಿಕ್ಕೆ ವ್ಯವಸ್ಥೆಗೆ ಬೇಕಾಗಿ ಬ್ರಿಡ್ಜನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಹಾಗೆ ಕಳೆದ ವರ್ಷ ಇಲ್ಲಿ ಒಂದು ಸಹಸ್ರ ನಾಳಿಕೆಯರ ಗಣಯಾಗವನ್ನು ಕೂಡ ಮಾಡಿದ್ದೇವೆ. ಅದಕ್ಕೆ ಬೇಕಾಗಿ ಯಾಗಶಾಲೆ ಇತ್ಯಾದಿಗಳನ್ನು ಹಾಗೆ ನೈವೇದ್ಯ ಕೊಠಡಿಯನ್ನು ಇದನ್ನೆಲ್ಲ ನಿರ್ಮಾಣವನ್ನು ಮಾಡಿಕೊಂಡಿರುವಂಥದ್ದು. ಹಾಗೆ ಸಂಕಷ್ಟಿಗೆ ಪ್ರತಿ ಸಂಕಷ್ಟಿಗೂ ಕೂಡ ಒಂದಷ್ಟು ಜನರು ಸೇರ್ತಾರೆ, ಸ್ಥಳೀಯರೆಲ್ಲ ಒಂದಷ್ಟು ಜನ ಬರ್ತಾರೆ, ಭಕ್ತಾದಿಗಳೆಲ್ಲ ಸೇರುವಂಥದ್ದು. ಹಾಗೆ ಇನ್ನು ದೀಪೋತ್ಸವ, ಆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪೋತ್ಸವ ಮಾಡ್ತೇವೆ, ಅದಕ್ಕೂ ಕೂಡ ಒಂದಷ್ಟು ಜನರೆಲ್ಲ ಸೇರ್ತಾರೆ, ಅನ್ನದಾನಾದಿಗಳನ್ನೆಲ್ಲ ಮಾಡುವಂಥದ್ದು. ಹಾಗೆ ಸ್ಥಳೀಯ ಮಕ್ಕಳಿಂದ ನಾವು ಗಾನಪ್ರಿಯ ಯಕ್ಷಕಲಾ ಸಮಿತಿ ಅನ್ನುವ ಹಾಗೆ ಇಲ್ಲಿಯ ಮಕ್ಕಳಿಂದ ಆ ಒಂದು ಯಕ್ಷಗಾನ ಪ್ರದರ್ಶನವನ್ನು ಕೂಡ ಮಾಡಿರುವಂಥದ್ದು. ಈ ದಿನ ವಿಶೇಷವಾಗಿ ಕುಣಿತದ ಭಜನೆ ಅಂತ ಹೇಳಿದ್ರೆ ಇಲ್ಲಿ ಆ ಮಕ್ಕಳು ಒಂದಷ್ಟು ಸಂಘ ಕಟ್ಟಿಕೊಂಡಿದ್ದಾರೆ, ಹಾಗೆ ಒಂದಷ್ಟು ಬೇರೆ ಬೇರೆ ಕಡೆಯಿಂದಲೂ ಇದ್ದಾರೆ. ಆ ಎಲ್ಲ ಮಕ್ಕಳಿಂದ ದೊಡ್ಡವರಿಂದ ನಾವು ಕುಣಿತದ ಆ ಭಜನೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಇನ್ನು ಮಧ್ಯಾಹ್ನವೂ ಕೂಡ ಹಾಗೆ ಅನ್ನ ಸಂತರ್ಪಣೆ ಇತ್ಯಾದಿ ಎಲ್ಲ ಕಾರ್ಯಗಳು ಕೂಡ ನಡೆದಿರುವಂಥದ್ದು. ಈಗ ಗಣಪತಿ ದೇವರಿಗೆ ರಂಗಪೂಜಾದಿ ಸೇವೆಗಳನ್ನೆಲ್ಲ ಮಾಡಿಕೊಂಡು ತದನಂತರವಾಗಿ ಭಜನಾ ಕಾರ್ಯಕ್ರಮಗಳನ್ನು ಪ್ರಾರಂಭಿಸುವಂಥದ್ದು. ಭಜನೆ ಸಾಧಾರಣ ಒಂದು 2 ಗಂಟೆಯ ತನಕ ಆ ಭಜನೆ ಕಾರ್ಯಕ್ರಮಗಳು, ಕುಣಿತದ ಭಜನೆಯನ್ನು ಮಾಡ್ತೇವೆ. ಈಗ ಎಲ್ಲ ಕಡೆಯಲ್ಲೂ ಕುಣಿತದ ಭಜನೆ ಎನ್ನುವಂಥದ್ದು ವಿಶೇಷ ಕಾರ್ಯಕ್ರಮ. ಅದರಲ್ಲಿ ಆ ಗಣಪತಿಯ ಹಾಗೆ ಒಂದಷ್ಟು ದೇವರ ಸ್ಮರಣೆಯನ್ನು ಮಾಡುವಂಥದ್ದು, ಭಜಿಸಿಕೊಂಡು ಭಜನೆಯನ್ನು ಮಾಡಿಕೊಂಡು ಕುಣಿಯುವಂಥದ್ದು ವಿಶೇಷವಾದಂತಹ ಕಾರ್ಯಕ್ರಮ. ಅದನ್ನು ಕೂಡ ಈ ವರ್ಷ ನಾವು ಹಮ್ಮಿಕೊಂಡಿದ್ದೇವೆ.